ಎಜೆ ನ್ಯೂಸ್ಗೆ ಸ್ವಾಗತ. ಅಪಘಾತದಲ್ಲಿ ಯೋಧ ರಾಜೇಂದ್ರ ಪಾಂಡುರಂಗ ಕುಂಬಾರ್ ಸಾವನ್ನಪ್ಪಿದ್ದಾನೆ. ಇನ್ನು ನಿಪಾಣಿಯ ಯೋಧ ರಜೆಗಾಗಿ ಮನೆಯ ಕಡೆಗೆ ಬರುತ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದ್ದು. ರೈಲು ಅಪಘಾತದಲ್ಲಿ ರಾಜೇಂದ್ರ ಪಾಂಡುರಂಗ ಕುಂಬಾರ್ ಸಾವನ್ನಪ್ಪಿದ್ದಾರೆ. ಉತ್ತರ ಪ್ರದೇಶದಲ್ಲಿನ ತುಂಡ್ಲಾದಲ್ಲಿ ಈ ಘಟನೆ ಸಂಭವಿಸಿದ್ದು. ಉತ್ತರ ಪ್ರದೇಶದ ತುಂಡ್ಲಾ ರೈಲು ನಿಲ್ದಾಣದಲ್ಲಿ ಸಂಭವಿಸಿದ ಘಟನೆ ಅಪಘಾತದಲ್ಲಿ ಬೆಳಗಾವಿ ಜಿಲ್ಲೆಯ ನಿಪಾಣಿ ನಗರದ ಸಾಕರವಾಡಿಯ ಭಾರತೀಯ ಸೇನಾ ಯೋಧ ರಾಜೇಂದ್ರ ಪಾಂಡುರಂಗ ಕುಂಬಾರ್ ವಯಸ್ಸು 45 ಇವರು ಮೃತಪಟ್ಟಿದ್ದಾರೆ. ಏತನ್ಮಧ್ಯೆ ಕುಂಬಾರನ ಆಕಸ್ಮಿಕ ಸಾವಿನಿಂದ ನಗರ ಮತ್ತು ಸಾಕರವಾಡಿಯ ಪ್ರದೇಶದಲ್ಲಿ ಶೋಕ ಮಡುಗಟ್ಟುತ್ತಿದ್ದು ಶನಿವಾರ ಸಂಜೆ ಅಥವಾ ರವಿವಾರ ಬೆಳಿಗ್ಗೆ ಬಸವನಗರದ ಚಿತಾಗಾರದಲ್ಲಿ ಅಧಿಕೃತ ವಿಧಿವಿಧಾನದೊಂದಿಗೆ ಯೋಧನ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ತಿಳಿದು ಬಂದಿದೆ. ಜವಾನ್ ರಾಜೇಂದ್ರ ಕುಂಬಾರ್ ಕಳೆದ 22 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗಿ ಜೂನಿಯರ್ ಕಮಾಂಡಿಂಗ್ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಕಳೆದ ತಿಂಗಳು ಅವರನ್ನು ದೆಹಲಿಯಿಂದ ಉತ್ತರ ಪ್ರದೇಶದ ಪ್ರಯಾಗರಾಜ್ಗೆ ವರ್ಗಾವಣೆ ಮಾಡಲಾಗಿತ್ತು. ಅವರು 15 ದಿನಗಳ ರಜೆಗಾಗಿ ಗುರುವಾರ ತಮ್ಮ ತವರು ನಿಪ್ಪಾಣಿಗೆ ಬರುತ್ತಿದ್ದರು. ಇದೇ ವೇಳೆ ತುಂಡ್ಲಾ ರೈಲು ನಿಲ್ದಾಣದಲ್ಲಿ ರೈಲಿನಿಂದ ಇಳಿದು ಬೇರೊಂದು ರೈಲನ್ನು ಹಿಡಿಯಲು ಹೋಗುತ್ತಿದ್ದಾಗ ಆಯ ತಪ್ಪಿ ತಲೆಯ ಮೇಲೆ ಬಿದ್ದು ಸ್ಥಳದಲ್ಲೇ ಇವರು ಕೊನೆಯನ್ನು ಉಸಿರೆಳೆದಿದ್ದಾರೆ. ಏತನ್ಮಧ್ಯೆ ಮಾಹಿತಿ ಪಡೆದ ತಕ್ಷಣ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಯಾಗರಾಜ ಸೈನಿಕ ಆಡಳಿತಕ್ಕೆ ಮಾಹಿತಿಯನ್ನು ನೀಡಿದ್ದು ಈ ಬಗ್ಗೆ ಸೇನಾ ಆಡಳಿತ ಕುಂಬಾರ್ ಕುಟುಂಬಕ್ಕೆ ಮಾಹಿತಿ ನೀಡಿದೆ. ಅದರಂತೆ ಮಹಾದೇವ ಕುಂಬಾರ್, ರವೀಂದ್ರ ಕುಂಬಾರ್ ಸೇರಿದಂತೆ ಸ್ನೇಹಿತ ಸುಭಾಷ್ ಬಾಂಧುಲೆ ಅವರ ಮೃತ ರಾಜೇಂದ್ರ ಕುಂಬಾರ್ ಸ್ಥಳಕ್ಕೆ ತಕ್ಷಣ ತೆರಳಿದ್ದು ಇದಕ್ಕೂ ಮುನ್ನ ಪ್ರಯಾಗರಾಜ ಸೇನಾ ಅಧಿಕಾರಿಗಳು ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಈ ಸಂಬಂಧ ತುಂಡ್ಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಏತನ್ಮಧ್ಯೆ ಮೃತ ಕುಂಬಾರನ ಪಾರ್ಥಿವ ಶರೀರವನ್ನು ಶುಕ್ರವಾರ ರಾತ್ರಿ ತುಂಡ್ಲಾದಿಂದ ದೆಹಲಿಯ ಸೇನಾ ಆಸ್ಪತ್ರೆಗೆ ತರಲಾಯಿತು. ಅವರು ವಿಶೇಷ ವಿಮಾನದಲ್ಲಿ ಶನಿವಾರ ಪುಣೆ ಅಥವಾ ಬೆಳಗಾವಿಗೆ ಆಗಮಿಸಲಿದ್ದು ಸಂಜೆ ಅಥವಾ ರವಿವಾರ ಬೆಳಗ್ಗೆ ನಿಪಾಣಿಯಲ್ಲಿ ಅಂತ್ಯಕ್ರಿಯೆ ನಡೆಸಲಿದ್ದಾರೆ. ಕುಂಬಾರನ ಸಾವಿನ ಸುದ್ದಿ ಕೇಳಿ ಸಾಕರವಾಡಿಯಲ್ಲಿ ಮೌನ ಮಡುಗಟ್ಟಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.